ಸೊ ಲಾಸ್ಟ್ ಅಂದರೆ ಮೇಡಮ್, ನಿಮ್ಮದೇ ಅಂದರೆ ಒಂದು ಕಂಪ್ಲೇಂಟ್ ನಿಮ್ಮ ಮೇಲೆ, ನೀವು ನೋಡಿದ್ದೀರಾ ಕಮೆಂಟ್ಸು ಅಂದರೆ ನಿಮ್ಮ ಇದರಲ್ಲಿ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ. ಯಾವ್ದ್ರ ಬಗ್ಗೆ? ತುಂಬಾ ಕಮೆಂಟ್ಸ್ ನಾನು ನೋಡಿದೀನಿ. ನೀವು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಹೇಳಿ. ಅಂದ್ರೆ ಈಗ ಆಸ್ ಎ ಆರ್ಟಿಸ್ಟ್ ಆಗಿ ಸಿನಿಮಾಗಳು ಮಾಡ್ಬೇಕು ನೀವು ಜಾಸ್ತಿ. ಥ್ಯಾಂಕ್ ಯು ಸರ್. ನಮಗೆ ನಾನು ಈಗ ಒಬ್ಬ ಆಡಿಯನ್ಸ್ ಆಗಿ ಅನ್ಕೊಳ್ಳೋದು, ಶ್ರುತಿ ಹರಿಹರನ್ ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಜಾಸ್ತಿ? ಮುಂಚೆ ಎಷ್ಟು ಆಕ್ಟಿವ್ ಆಗಿದ್ದವರು, ಈಗ ವೆಯ್ಟ್ ಮಾಡ್ತಿರ್ತೀವಿ ನಿಮ್ಗೋಸ್ಕರ. ಇಲ್ಲಿ ಇವಾಗ ನಾನೇ ಅನ್ಕೊಳ್ಳಿ, ನಾನೇ ಹೇಳ್ತಾ ಇದ್ದೀನಿ, ಈ ನಾಲ್ಕು ಜನದಲ್ಲೇ ಒಬ್ಬ ಇದ್ದೀನಿ ಅಂದ್ರೆ ಇನ್ನು ಕರ್ನಾಟಕದಲ್ಲಿ ಎಷ್ಟು ಜನ ಜನ ಇದ್ದೀವಿ. ಸರ್ ಬರುತ್ತೆ ಸರ್, ಎಲ್ಲದಕ್ಕೂ ಒಂದು ಟೈಮ್ ಇದೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಪೇಷನ್ಸ್ ಬಹಳ ಮುಖ್ಯ. 2025 ಅಂತ ನಾನು ಗುರಿ ಇಟ್ಕೊಂಡಿದ್ದೀನಿ, ನೋಡೋಣ ಸರ್. ಹೌದು, ಜಾನಕಿ ಇದ್ಲು ಮೊದಲನೇದಾಗಿ. ಎರಡನೇದಾಗಿ ಐ ಥಿಂಕ್ ಮತ್ತೆ ದಿಸ್ ಇಸ್ ದ ಲಲ್ ಆಫ್ಟರ್ ದ ಲಲ್ ಬಿಫೋರ್ ಅ ಸ್ಟಾರ್ಮ್. ನೋಡಿದ ಪ್ರಕಾರ ತುಂಬಾ ಯುನಿಕ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಶ್ರುತಿ ಹರಿಹರನ್ ಒಂದು ಕಮ್ ಬ್ಯಾಕ್ ಅಂತ ನಾನು ಹೇಳಲ್ಲ, ಸೊ ಅವ್ರು ಎಲ್ಲೂ ಹೋಗಿಲ್ಲ. ಸೊ ಈಗ ಆಸ್ ಎ ಆರ್ಟಿಸ್ಟ್ ಆಗಿ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಅವರ ಒಂದು ಕ್ಯಾರೆಕ್ಟರ್ ಮುಂಚೆ ಹಿಂದೆ ನಡೆದಿರೋ ಸಿನಿಮಾಗಳು ಅವನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವ್ರ ಬಗ್ಗೆ ಹೇಳೋದ್ರೆ ಸರ್, ನೀವು ಏನೇನು ಟೈಮ್ ತಗೋಬಾರ್ದು ಇವ್ರು ಕಟ್ ಮಾಡಕ್ ಆಗಲ್ಲ ಹೆಂಗ್ ಹೇಳೋದು? ಮೊದಲ ಪರಿಚಯ ಸ್ನೇಹಿತೆಯಾಗಿ ಆಗಿದ್ರಿಂದ ತೆರೆ ಮೇಲೆ ಕಾಣಕ್ಕೂ ಮುಂಚೆ ಒಡನಾಟ ಇಂಟರಾಕ್ಷನ್ಸ್ ಎಲ್ಲ ಆಗಿರೋದ್ರಿಂದ ಶ್ರುತಿ ಹಿಂಗ್ ಪರ್ಫಾರ್ಮ್ ಮಾಡಿದಾಳೆ, ಈ ತರ ಈ ಪಾತ್ರವನ್ನ ಇಂಟರ್ಪ್ರೇಟ್ ಮಾಡಿದಾಳೆ ಅಂತ ನೋಡೋದೇ ಒಂದು ಸಂತೋಷ ನನಗೆ. ದಟ್ ಇಸ್ ವೆರಿ ಪರ್ಸನಲ್. ಬಟ್ ಆಸ್ ಅನ್ ಆಡಿಯನ್ಸ್ ವೆನ್ ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ದಟ್ ಶಿ ಹ್ಯಾಸ್ ಡನ್ ಇಸ್ ಸೋ ಎಂಜಾಯಬಲ್. ಆ ಒಂದು ಆನೆಸ್ಟಿ ಆರ್ಟಿಸ್ಟ್ಗಳಲ್ಲಿ ಕಾಣಿಸಿದಾಗ ನಾವು ಇನ್ನೊಂಚೂರು ಆನೆಸ್ಟ್ ಆಗೋಣ ಅನ್ನೋ ಒಂದು ಯುನೋ. ಇನ್ಫ್ಯಾಕ್ಟ್ ಇಲ್ಲೊಂದು ಫೋಟೋ ಇದೆ, ನಾನು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ಟೋಲ್ಡ್ ಹರ್, ಐ ಹ್ಯಾವ್ ಟೋಲ್ಡ್ ಮೆನಿ ಪೀಪಲ್. ನಮಗೆ ಆರ್ಟ್ ವರ್ಕಿಗೋಸ್ಕರ ಒಂದು ಫೋಟೋ ಶೂಟ್ ಮಾಡಬೇಕಿತ್ತು ನಮ್ಮಿಬ್ಬರು ಕ್ಯಾರೆಕ್ಟರ್ಸ್ದು. ಸರಿ, ನಾನು ನಾಳೆ ಪ್ರಮೋಷನ್ಗೆ ಬರ್ತೀನಿ. ಅಲ್ಲಿ ಆ ಟೈಮ್ನಲ್ಲಿ ದ ವೇ ಶಿ ಮೇಡ್ ಮೀ ಕಂಫರ್ಟಬಲ್, ಬಿಕಾಸ್ ಇದುವರೆಗೂ ನನಗೆ ಈ ಥರ ಒಂದು ರೊಮ್ಯಾಂಟಿಕ್ ಆ್ಯಂಗಲ್ ಇರುವಂಥ ಪಾತ್ರ ಮಾಡಿರಲಿಲ್ಲ. ಸೊ ದ್ಯಾಟ್ ಡೇ ದ ವೇ ಶಿ ಮೇಡ್ ಮೀ ಕಂಫರ್ಟಬಲ್ ಆ್ಯಂಡ್ ನಮಗೆ ಬಂದಿದ್ದ ಸ್ಟಿಲ್ಸ್ ಎಲ್ಲ ಅದನ್ನೊಂದು ರಿಮೈಂಡರ್ ಥರ ಇಟ್ಕೊಂಡಿದ್ದೀನಿ. ಇಷ್ಟು ಜನರಸ್ ಆಗಿ ಕ್ವಾಕ್ಟರಿಗೆ ಕೊಟ್ಟಾಗ ಅವರಿಂದ ರಿಸೀವ್ ಮಾಡೋಕ್ಕೆ ಸಾಧ್ಯ. ಅದೊಂದು ಹ್ಯೂಜ್ ಲೆಸನ್ ವಾಟ್ ಐ ಹ್ಯಾವ್ ಲರ್ನ್. ಸೊ ನಾಡಿದ್ದು ಪ್ರಮೋಷನ್ಗೆ ಬರ್ತೀನಿ. ನೆಕ್ಸ್ಟ್ ಫಿಲ್ಮ್ ಸಿನಿಮಾನೇ ಮಾಡಲ್ಲ ಹೋಗು. ಸೊ ಎರಡೇ ಇಟ್ಟಿಸ್ಕೊಂಡಾಯ್ತು ಅಷ್ಟೇ, ನನ್ನ ಉತ್ತರ ಮುಗಿತು. ನೋಡಿ ಸರ್, ನಂಗೆ ಸಿನಿಮಾ ಇದೆ, ನಂಗೆ ಸಿನಿಮಾ ಇದೆ. ಸೊ ಇದು ನನ್ನ ಹತ್ರ. ಇಟ್ಸ್ ಲವ್ಲಿ ಟು ವಾಚ್ ಹರ್ ಅಂಡ್ ಈವನ್ ಮೋರ್ ಲವ್ಲಿ ಟು ವರ್ಕ್ ವಿತ್ ಹರ್. ಸರ್, ಶ್ರುತಿ ಅವ್ರ ಬಗ್ಗೆ ಹ್ಯಾಪಿ ಬರ್ತ್ಡೇ ಟು ಮೀ. ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಾವೆಲ್ಲ ಏನನ್ನ ತುಂಬಾ ಕಷ್ಟಪಟ್ಟು ಮಾಡ್ತೀವಿ ಅದ್ರ ಊಹೆಗೂ ಮೀರಿ ಶ್ರುತಿ ತುಂಬಾ ಸುಲಲಿತವಾಗಿ ಕೆಲಸ ಮಾಡ್ಬಿಡ್ತಾರೆ. ವೆರಿ ಸಿಂಪಲ್. ಅದು ನಿಮ್ ತರ ಕೂಡ, ಇನ್ಫ್ಯಾಕ್ಟ್ ದೀಪಕ್ ಅವರು ಕೂಡ ಎಕ್ಸಾಕ್ಟ್ ಸೇಮ್ ಥಿಂಗ್. ಹೇಗೆ ಇದನ್ನ ಪರ್ಫಾರ್ಮ್ ಮಾಡ್ತಾರೆ ಸರ್? ಏನಕ್ಕೆ ಇದು ವಿಷಯ ಹೇಳ್ತೀಯಾ? ಅಲ್ಲ, ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದ್ರ ಹಿಂದೆ ಒಂದು ಪ್ಲಾನಿಂಗ್ ಇರುತ್ತಲ್ಲಪ್ಪ. ಆ ಪ್ಲಾನಿಂಗಿಗೆ ಸಾಕಷ್ಟು ದಿನ ಪರಿಶ್ರಮ ಮಾಡಿರ್ತೀವಿ. ಶ್ರುತಿ ಆ ಪರಿಶ್ರಮನ ಎಲ್ಲಿಗೂ ತೋರ್ಪಡಿಸಲ್ಲ, ಅದನ್ನು ತೋರಿಸ್ದೇನೆ ಬರೀ ಆ ಎಂಡ್ ರಿಸಲ್ಟನ್ನು ಮಾತ್ರ ನಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಸೌಕರ್ಯ ಅದರಲ್ಲಿ ಆಗಲೇ ಇದೆ. ಆ್ಯಂಡ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಆಕೆಗೆ ಸಿನಿಮಾ ಸೆಟ್ನಲ್ಲಿ. ಸೊ ಒಂದೊಂದು ಹಂತದಲ್ಲೂ ಏನೇನನ್ನು ಹೇಗೆ ಹೇಗೆ ಬಿಚ್ಚಿಡ್ತಾ ಹೋಗಬೇಕು ಅನ್ನೋದನ್ನು ತುಂಬ ಸಿಂಪಲ್ ಆಗಿ ಮಾಡ್ಬಿಡ್ತಾರೆ. ಅದಕ್ಕೆ ರೆಸ್ಪಾಂಡ್ ಮಾಡ್ಕೊಂಡು ಹೋಗ್ತಿದ್ರೆ ಸೀನ್ ಬಿಲ್ಡ್ ಆಗೋಗುತ್ತೆ. ಎಷ್ಟೋ ಸರ್ ನಮ್ಮಿಬ್ರದ್ದು ಒಟ್ಟಿಗೆ ತುಂಬ ಸೀನ್ಸ್ ಇದೆ. ಅದರಲ್ಲಿ ನನಗೆ ಏನು ಕಾನ್ಫಿಡೆನ್ಸ್ ಅಂತಂದ್ರೆ ಎಲ್ಲ ಇವ್ರನ್ನೇ ನೋಡ್ತಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಸೀನಲ್ಲೂ ಆಕ್ಚುಲಿ ತುಂಬಾ ಜನ ಇವ್ರನ್ನೇ ನೋಡೋದು. ನಾನು ನೋಡಿರೋದು ಇವರೊಬ್ರೆ, ಯಾಕಂದ್ರೆ ಸರಿ ಓಕೆ ಅಷ್ಟೇ ಮುಗಿತಲ್ಲ ನಾನು. ಆಕ್ಚುಲಿ ಮುಗಿತು ಮುಗಿದೆ ಗೊತ್ತಾಗಿಲ್ಲ. ಆಕ್ಚುಲಿ ತುಂಬಾ ಚೆನ್ನಾಗಿ ಮೇಡಮ್, ತುಂಬಾ ದಿನಗಳಾದ್ಮೇಲೆ
ಸೊ ಸಿನಿಮಾಗೆ ಬರ್ತಾ ಇದೆ, ಸೊ ದಯವಿಟ್ಟು ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮಾಡಿ ಮತ್ತೆ ಹೇಳ್ತೀನಿ. ಹಂಗೆ ಮುಗುತಿ ದಯವಿಟ್ಟು ಹಾಕಿ, ಈ ಸಿನಿಮಾದಲ್ಲಿ ಮುಗುತಿ ಏನು ಹಾಕ್ಸಿಲ್ಲ ಸರ್. ನಿನ್ನೆ ಫುಲ್ ಡೇ ಕೆಲಸ ಮಾಡಿ ಡೈರೆಕ್ಟ್ ಕೆಲ್ಸಕ್ಕೆ ಬಂದಿದ್ದೀನಿ, ಸೊ ಅದಕ್ಕೆ. ಬಟ್ ಸರ್ ನಿಮ್ ತರ ನಾನು ಇಲ್ಲಿ ತನಕ ಥ್ಯಾಂಕ್ ಯು ಸರ್ ಇಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಹಚ್ತಾ ಇದ್ದೀನಿ ಅಂತದಲ್ಲೇ ಅಲ್ಲ ಚಿಚ್ಚಿ ಹೆಂಗ್ ಹೇಳೋದು ಆಕ್ಚುಲಿ ಈ ಥರ ಅರ್ಥ ಮಾಡಿಕೊಂಡ್ರೆ ಸಿನಿಮಾ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಪ್ರತಿಯೊಂದು ಪಾಯಿಂಟು ಅರ್ಥ ಮಾಡ್ಕೋಬೇಕು ಅಂತ ನನ್ಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ಅಂದರೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ, ನನಗೆ ಗ್ಲಿಪ್ಸ್ ದೊಡಿತ ನೆಕ್ಸ್ಟ್ ಮಿನಿಟಿಂದ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಥ್ಯಾಂಕ್ ಯು ಸೊ ಮೇಡಮ್, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ಮಿಸ್ಟ್ರಿ ಇನ್ನು ಸಖತ್ತಾಗಿ ಬೆಳೀಲಿ. ಎಸ್ ಎಸ್, ಸಖತ್ತಾಗಿ ಬೆಳೀಲಿ. ಆ್ಯಂಡ್ ನಿಮ್ಮ ರಿವ್ಯೂಗಂತೂ ನಾವು 3 ಜನ ಕಾಯ್ತಿರ್ತೀವಿ, 100% ಕಾಯ್ತಿರ್ತೀವಿ. ಸೊ ಪ್ಲೀಸ್ ಡೋಂಟ್ ಡಿಸಪಾಯಿಂಟ್. ಸೊ 15ನೇ ತಾರೀಕು ಅವರೆಲ್ಲರ ಜೊತೆ ನೀವು ಬಂದು ಸಿನಿಮಾ ನೋಡೋದನ್ನ ಮಾಡಿ. ಅದಕ್ಕೆ ಮುಂಚೆನೇ ನೋಡ್ತೀನಿ ಆಕ್ಚುಲಿ, ನಮಗೆ ಪ್ರೀಮಿಯರ್ ಎಲ್ಲ ಇರುತ್ತಲ್ಲ. 100% ಪರ್ಫೆಕ್ಟ್. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಫೈನಲಿ ಆಡಿಯನ್ಸ್ ಗೆ ಒಂದು ಮಾತು, ಎಲ್ಲರೂ ಗೋ ಫಾರ್ ಇಟ್. ಇವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಇವರೇ ಹೇಳಿ ಇಲ್ಲ ದೀಪಣ್ಣ ಹೇಳಿ. ಸರಿ, ನಮಸ್ಕಾರ. ನನ್ನ ಹೆಸರು ಸೂರ್ಯ ವಸಿಷ್ಠ, ಸಾರಾಂಶ ಸಿನಿಮಾದ ನಿರ್ದೇಶಕ, ಬರಹಗಾರ, ನಟ. ಒಂದಷ್ಟು ತುಂಬ ಒಳ್ಳೆ ಸ್ನೇಹಿತರನ್ನ, ತುಂಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ನ ಸೇರಿಸ್ಕೊಂಡು ತುಂಬ ಎಮೋಷ್ನಲ್ ಸ್ಟೋರಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಬ್ಬ ಕಥೆಗಾರನ ಕಥೆ, ನಾವೆಲ್ಲರೂ ಕಥೆಗಾರರೆ. ಆಗಲೇ ಹೇಳ್ದಂಗೆ ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋವರೆಗೂ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದಿನ ಕಥೆಗಳು ಹೇಳ್ತಾ ಇರ್ತೀವಿ. ಈ ಚೌಕಟ್ಟಿನಲ್ಲಿ ನಡೆಯೋ ಒಂದು ತುಂಬ ಎಮೋಷ್ನಲ್ ಸ್ಟೋರಿ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. 15ನೇ ತಾರೀಕು ಫೆಬ್ರವರಿ, 15th February 2024, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ ಕಾತರದಿಂದ ಕಾಯ್ತಾ ಇರ್ತೀವಿ. ದಯವಿಟ್ಟು ಬನ್ನಿ, ಚಿಕ್ಕವರು ದೊಡ್ಡವ್ರನ್ನ ಕರ್ಕೊಂಡು ಬನ್ನಿ, ದೊಡ್ಡವರು ಚಿಕ್ಕ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ಬೇಡಿ. ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಬನ್ನಿ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ ಅನ್ನೋದು ನನ್ನ ಭರವಸೆ. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ಆಫ್ ಅಸ್ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.